ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಎಳೆ ಮಕ್ಕಳ ಶೀತ ಕೆಮ್ಮು ಕಫಕ್ಕೆ ಮನೆ ಮದ್ದನ್ನು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ನಿಮಗೆ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ವಿಡಿಯೋ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಈ ರೆಮಿಡಿನ ನೀವು ಐದು ತಿಂಗಳು ತುಂಬಿರಬೇಕು ಮಗುಗೆ ಸೊ ಆರು ತಿಂಗಳು ರನ್ನಿಂಗಲ್ಲಿರಬೇಕು ಅಂಥ ಮಕ್ಕಳಿಗೆ ನೀವೇನಾದ್ರು ಶೀತ ಕೆಮ್ಮು ಕಫ ಆಗಿದೆ ಅಂದರೆ ಈ ಮನೆ ಬಳಸಬಹುದು ಎದೆ ಹಾಲು ಕುಡಿಸ್ತಿದ್ದೀರಾ ನೀವು ವರ್ಷದ ಮೇಲೆ ಕಂಪ್ಲೀಟ್ ಆಗಿದ್ದರೂ ಕೂಡ ಈ ಮನೆಮದ್ದನ್ನ ಬಳಸ್ಬೋದು ಈ ಮನೆಮದ್ದನ್ನ ಮಾಡೋದಕ್ಕೆ ಇಲ್ಲಿ ಬೇಕಾಗಿರೋದು ಸ್ನೇಹಿತರೆ ಒಂದು ಚೆನ್ನಾಗಿರೋ ತೀಡೋ ಕಲ್ಲನ್ನು ಇಟ್ಕೊಳ್ಳಿ ಅದು ಶುಭ್ರವಾಗಿರಬೇಕು ಅದ್ರ ಮೇಲೆ ಸ್ವಲ್ಪ ತಾಯಿ ಎದೆ ಹಾಲನ್ನು ಹಾಕ್ಕೊಳ್ಳಿ ನಂತರ ಆ ಎದೆ ಹಾಲಿನ ಜೊತೆಗೆ ಒಂದು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ತೀಡಬೇಕು ಈ ಥರ ಅಂದರೆ ಫುಲ್ ಮೆಣಸು ನಾವು ತೀಡ್ಕೊಂಡ್ರು ಫುಲ್ ಮೆಣಸೇನು ನಾವು ಬಳಸ್ತಂಗೆ ಆಗಲ್ಲ ಅಲ್ಲಿ ತೀಡ್ತಾ ಇರ್ತೀವಲ್ಲ ಸ್ವಲ್ಪ ಅಲ್ಲಿ ಕಲ್ಲಿಗೂ ಕೂಡ ಹಂಟಿರುತ್ತೆ ಸೊ ಒಂದು ಕಾಳು ಮೆಣಸನ್ನು ಆರಾಮಾಗಿ ಬಳಸಬಹುದು ಸೊ ಈ ರೆಮಿಡಿನ ಬಳಸೋದ್ರಿಂದ ಮಗುಗೆ ಎಷ್ಟೇ ಕಫ ಕಟ್ಟಿದ್ರು ಗೊರ ಗೊರ ಅಂತ ಅಂತಿದ್ರು ಸೊ ಈ ರೆಮಿಡಿ ಹಾಕಿದ ಒಂದು ಎರಡು ದಿನಕ್ಕೆ ನಿಮಗೆ ಗೊತ್ತಾಗುತ್ತೆ ಎಷ್ಟೇ ಕೆಮ್ಮಿದ್ರು ಕಮ್ಮಿ ಆಗುತ್ತೆ ಮಗುಗೆ ನೋಡಿ ನಾನು ಇಷ್ಟನ್ನು ಒಂದು ಕಾಳು ಮೆಣಸಲ್ಲಿ ಮುಕ್ಕಾಲು ಭಾಗ ಅಷ್ಟು ಆಗೋ ತಿಡ್ಕೊಂಡಿದ್ದೀನಿ ನಂತರ ಅರ್ಶಿಣದ ಕೊಂಬು ಸೊ ಇದು ಕೂಡ ಅಷ್ಟೇ ಕೆಮ್ಮಿಗೆ ತುಂಬಾ ಒಳ್ಳೆಯದು ಜಾಂಡೀಸ್ ಎಲ್ಲ ಇದೆ ನಿಮ್ಮ ಮಗುಗೆ ಅಂತಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಸೊ ಈ ಥರ ತೀಡ್ಕೋಬೇಕು ಇದನ್ನು ಅಷ್ಟೇ ಒಂದು ಐದಾರು ಸುತ್ತು ಆಗೋ ಅಷ್ಟು ಸಾಕು ಸೊ ನೋಡಿ ಇಲ್ಲಿ ನಾನೊಂದು ಸ್ವಲ್ಪ ತೀಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಅರ್ಶಿನದ ಕೊಂಬನ್ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಒಂದು ಇಲ್ಕ್ ಆಗೋ ಅಷ್ಟು ಬೇಕಿದ್ದರೂ ತಿಡ್ಕೋಬಹುದು ಅಥವಾ ಒಂದು ಅರ್ಧ ಇಲ್ಕು ಆಗೋ ಅಷ್ಟು ಬೆಳ್ಳುಳ್ಳಿನಾದರೂ ತಿಡ್ಕೋಬೋದು ಈ ರೆಮಿಡಿನ ಹಾಕಿ ಮಗುಗೇನಾದರೂ ಕೆಮ್ಮಿದ್ರೆ ಎರಡು ದಿನದಲ್ಲಿ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲೂ ನೋಡ್ಬೋದು ಸಾಕಷ್ಟು ಜನಕ್ಕೆ ನನ್ನ ಹೋಮ್ ರೆಮಿಡೀಸ್ ಶೇರ್ ಮಾಡಿರೋದನ್ನು ನೋಡಿ ಮಕ್ಕಳಿಗೆ ಯೂಸ್ ಮಾಡಿ ರಿಸಲ್ಟ್ ಅನ್ನೋದು ಸಿಕ್ಕಿದೆ ವೀಕ್ಷಕರೇ ಈ ಮನೆ ಮದ್ದನ್ನು ಮಗುವಿನ ಖಾಲಿ ಹೊಟ್ಟೆಗೆ ಬೆಳಗಿನ ಸಮಯದಲ್ಲಿ ಒಂದು ಟೈಮ್ ಹಾಕಿ ಸಾಕು ಎರಡು ದಿನ ಬಳಸಿ ಕಮ್ಮಿ ಆಗುತ್ತೆ ಮತ್ತು ಇದು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರ್ಬೇಕು ನಾನು ಒಂದು ಅರ್ಧ ಇಲ್ಕಾಗೋಷ್ಟು ಬೆಳ್ಳುಳ್ಳಿನ ಮಾತ್ರ ತಿಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಒಳ್ಳೆಗೆ ಹಾಕೋತೀನಿ ಇದೆಲ್ಲ ಏನಂದರೆ ನಾನು ಇಲ್ಲಿ ಬಳಸಿರೋದು ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತು ಅರ್ಶಿಣದ ಕೊಂಬ ಆಗಿರ್ಬೋದು ಇದೆಲ್ಲ ಆ ಕೆಮ್ಮಿಗೆ ತುಂಬಾ ಒಳ್ಳೆಯದು ಮತ್ತು ಆ್ಯಂಟಿ ವೈರಲ್ ಆಗಿ ಆ್ಯಂಟಿ ಒಳ್ಳೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಸೊ ನಮ್ಮ ಹಿರಿಯರೆಲ್ಲ ಆವಾಗೆಲ್ಲ ಮಕ್ಕಳಿಗೆ ಶೀತ ಕೆಮ್ಮು ಅಂತಂದರೆ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಮೊದಲು ಮನೆ ಮದ್ದನ್ನು ಬಳಸೋರು ಸೊ ಮನ್ ಆ್ಯಂಟಿಬಯೋಟಿಕ್ಸ್ ಕೊಡಿಸೋದಕ್ಕಿಂತ ಮಕ್ಕಳಿಗೆ ಈ ಮನೆ ಮದ್ದುಗಳನ್ನು ಬಳಸೋದು ಎಷ್ಟೋ ಉತ್ತಮ ಮತ್ತು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಸಾಮಾನ್ಯವಾಗಿ ಆಗಲ್ಲ ಹಬ್ಬಬ್ಬ ಅಂತಂದರೆ ಉಷ್ಣ ಅನ್ನೋದು ಹೆಚ್ಚಾಗ್ಬೋದು ಉಷ್ಣ ಆದಾಗ ಮಗುವಿನ ನಾಭಿಗೆ ಬಿಗೆ ಮಾಡಿ ಎಣ್ಣೆ ಮಾಡಾಕಿದರೆ ಆದಷ್ಟು ಬೇಗ ತಂಪಾಗುತ್ತೆ ನೋಡಿ ನಾನಿವಾಗ ಒಳ್ಳೆಗೆ ಹಾಕ್ಕೊಂಡಿದ್ದೀನಿ ಇಷ್ಟು ತಿಡ್ಕೊಂಡ್ರೆ ಸಾಕು ಸ್ನೇಹಿತರೆ ಇದಕ್ಕೆ ಮತ್ತೆ ತಾಯಿ ಎದೆ ಹಾಲನ್ನು ಇಂಟ್ಕೋಬೇಕಾಗುತ್ತೆ ತಾಯಿ ಎದೆ ಹಾಲಿನ ಜೊತೆ ಈ ಥರ ಮಿಕ್ಸ್ ಮಾಡಬೇಕು ಸೊ ತಾಯಿ ಎದೆ ಹಾಲಿನ ಜೊತೆ ಸೇರಿಸಿ ಹಾಕುವಂಥ ಈ ರೆಮಿಡಿಯಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಸಾಮಾನ್ಯವಾಗಿ ಆಗೋದಿಲ್ಲ ಅದಕ್ಕೆ ಸಾಕ್ಷಿ ನಾನಿವಾಗ ನೋಡಿ ನನ್ನ ಮಗುವಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಳ್ಳೇಲಿ ಹಾಕ್ಕೊಂಡು ಹಾಕಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಹಾಗೆ ಮಾಡ್ತಾರೆ ಕುಡಿಯೋದಕ್ಕೆ ಸ್ವಲ್ಪ ಘಾಟಿರುತ್ತಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಬಟ್ ಆದರೆ ಆಮೇಲೆ ಕುಡಿದ್ಮೇಲೆ ಈ ಕಫ ಅನ್ನೋದೆಲ್ಲ ಏನಿರುತ್ತೆ ನೋಡಿ ಮೋಷನಲ್ಲಿ ಬಂದ್ಬಿಡುತ್ತೆ ಮಗುಗೆ ಕೆಲವು ಮಕ್ಕಳು ವಾಮಿಟ್ ಮಾಡ್ತಾರೆ ವಾಂತಿ ಮೂಲಕ ಕಫ ಎಲ್ಲ ಬರುತ್ತೆ ಈ ವಿಡಿಯೋ ಮಾಹಿತಿ ಇಷ್ಟ ಆಯಿತಾ ನಿಮಗೆ ಹಾಗಿದ್ರೆ ಶೇರ್ ಮಾಡಿ ಸ್ನೇಹಿತರೆ ಯಾರೆಲ್ಲ ತಾಯಿಯರು ನಿಮ್ಗೆ ಗೊತ್ತಿದ್ದಾರೆ ಅವ್ರ ಮಕ್ಕಳಿಗೆ ಕೆಮ್ಮಿದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು